ಪ್ರಕರಣದಲ್ಲಿ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರಾದಂತ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರು ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ನಿಮ್ಮ ಬೇಡಿಕೆ ರಾಜಭವನ ಕದ ತಟ್ಟಿದ್ರಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಸರ್? ವಾಟ್ ನೆಕ್ಸ್ಟ್ ಅಂದ್ರೆ ಈಗ ಅವರು ನೋಟಿಸ್ ಅನ್ನ ಚಾಲೆಂಜ್ ಮಾಡಬಹುದು, ಒಂದು ಅವಕಾಶ ಅವ್ರಿಗೆ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಸ್ ಚಾಲೆಂಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈಗ ಆಲ್ರೆಡಿ ಕೇ ವೇಟ್ ಆಗ್ತಾ ಇದೀನಿ. ಇವತ್ತು ಹೈಕೋರ್ಟ್ ಅಲ್ಲೇ ಇದೀನಿ ನಾನೀಗ. ಓಕೆ, ಒಂದು ಎರಡು, ನಾವು PCR ಫೈಲ್ ಮಾಡ್ತೀವಿ. ಅದು ಎರಡನೇ ಕೋರ್ಸ್ ಆಫ್ ಆಕ್ಷನ್. ಓಕೆ, ಇದು ನಡೀತಾ ಇದೆ ಇವಾಗ, ನೋಡೋಣ. ಮೈಸೂರು ಅವರಿಗೆ ಪಾದಯಾತ್ರೆ ಆಗಿತ್ತು JDS BJP-ಗಿರೋದು. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಅಂತ ಅನ್ಕೊಂಡಿದ್ರು. ರಾಜಕಾರಣದಲ್ಲಿ ಇನ್ನೂ ಆ ನೈತಿಕತೆ ಮಾನ ಮರ್ಯಾದೆ ಪ್ರಶ್ನೆ ಬರುತ್ತಾ ಅಂತ. ಅಲ್ಲ, ಯಾವ ನೈತಿಕತೆ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಅಹಿಂದ ಬಗ್ಗೆ, ಹಿಂದುಳಿದವರ ಬಗ್ಗೆ ಮಾತಾಡದಂತ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಏನಾದ್ರೂ ಕಿಂಚಿತ್ತು ಗೌರವ ಕೊಡೋದಿದ್ರೆ ಈ ಪ್ರಕರಣ ಏನು ಅವ್ರ ಮೇಲೆ ಆರೋಪ ಬಂತು ಅವತ್ತಿಗೆ ಈಗಾಗಲೇ ರಾಜೀನಾಮೆ ಕೊಡ್ಬೇಕಾಗಿತ್ತು, ತನಿಖೆಯನ್ನ ಎದುರಿಸಬೇಕಾಯ್ತು, ಅದೇ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡದೆ ತಾವು ಉತ್ತರವನ್ನು ಕೊಡ್ಬೇಕಾದ ಸಿದ್ದರಾಮಯ್ಯನವರು ಓಡಿ ಹೋದ್ರು. ಯಾಕೆ ಓಡಿ ಹೋದ್ರು, ಯಾಕೆ ಓಡಿ ಹೋದ್ರು? ಅಲ್ಲಿ ಅವಕಾಶ ಇತ್ತಲ್ವಾ ನಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ಸ್ಪಷ್ಟವಾದ ಮುಕ್ತವಾದ ಅವಕಾಶ ಇತ್ತು ವಿಧಾನಸೌಧದಲ್ಲಿ. ಅಂತ ಅವಕಾಶವನ್ನ ಕೈಚೆಲ್ಲ ಸಿದ್ದರಾಮಯ್ಯನವರು, ಅವ್ರಿಗೆ ಗೊತ್ತಿದೆ ನನ್ನ ಶರ್ಟ್ ಮೇಲೆ ಇಂಕ್ ಬಿದ್ದಿದೆ ಅಂತ. ಖಂಡಿತವಾಗಿ, ಯಾಕೆ ಹಿಂಗೆ ಸುಮ್ಸುಮ್ನೆ ಬೇರೆ ಬೇರೆ ಪ್ರಕರಣ? ಪ್ರದೀಪ್ ಅವರು ಬಹಳ ಸೀರಿಯಸ್ ಈ ವಿಚಾರದಲ್ಲಿ. ಯಾಕಂದ್ರೆ ಯಾವುದೋ ಸಣ್ಣ ಪುಟ್ಟ ಕೇಸ್ ಹಾಕೊಂಡು ಸಿದ್ದರಾಮಯ್ಯನವರ ಜೈಲ್ ಕಳಿಸ್ತೀನಿ ಅನ್ನೋದೆಲ್ಲ ಭ್ರಮೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಆದ್ರೆ ನೀವು ಸ್ಟ್ರಾಂಗ್ ಕೇಸ್ ಇಟ್ಕೊಂಡು ಕೂತಿದ್ದೀರಿ, ಖಂಡಿತ ರಾಜ್ಯಪಾಲರು ಒಂದು ಒಕ್ಕಣೆ ಇತ್ತಲ್ಲಿ ನೋಟಿಸ್ ಕೊಡ್ಬೇಕಾದ್ರೆ ನಿಮ್ಮ ವಿರುದ್ಧದ ಆರೋಪಗಳು ಸತ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ, ಇದನ್ನ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರದು ಅನ್ನೋದಕ್ಕೆ ಕಾರಣಗಳನ್ನ ದಾಖಲೆ ಸಮೇತ ಕೊಡಿ ಅಂತ ಕೇಳ್ಕೊಂಡಿದ್ರು. ಖಂಡಿತ ರಾಜ್ಯಪಾಲರಿಗೂ ದಾಖಲೆ ಕೊಟ್ಟಿಲ್ವಾ ಇವರು ಮುಖ್ಯಮಂತ್ರಿಗಳು? ಖಂಡಿತ ಅವರು ನೋಡಿ, ಯಾವ ರೀತಿ ಅನ್ಕಾನ್ಸ್ಟಿಟ್ಯೂಷನ್ ಡಿಸಿಷನ್ ತಗೋತಾರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಅಂತಂದ್ರೆ, ಕ್ಯಾಬಿನೆಟ್ ಡಿಸಿಷನ್ ಮೀಟಿಂಗ್ ತೆರೀತಾರೆ. ಕ್ಯಾಬಿನೆಟ್ ಇದಕ್ಕೂ ಸಂಬಂಧ ಏನು ಸರ್? ಅವ್ರ ಮೇಲೆ ಬಂದಿರತಕ್ಕಂತಹ ವೈಯಕ್ತಿಕವಾದಂತಹ ಆಪಾದನೆ, ಅವ್ರ ಮೇಲೆ ಬಂದಿರತಕ್ಕಂತಹ ಮೋಸದ ಆರೋಪ, ಅವ್ರ ಮೇಲೆ ಬಂದಿರತಕ್ಕಂತಹ ತಿದ್ದುಪಡಿ ಆರೋಪ, ಅವ್ರು ಮಾಡ್ಕೊಂಡ್ ಬಂದಿರತಕ್ಕಂತಹ ಪರ್ಸನಲ್ ಗೇನ್ ಆರೋಪ, ಇದು ಅವ್ರ ಮೇಲೆ ಬಂದಿರತಕ್ಕಂತಹ ಚೀಟಿಂಗ್ ಕೇಸು, ಇದು ಅವ್ರ ಮೇಲೆ ಬಂದಿರತಕ್ಕಂತ ಆರೋಪ. ಈ ಆರೋಪಕ್ಕೆ ಕ್ಯಾಬಿನೆಟ್ ಹೆಂಗ್ ಉತ್ತರ? ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗುವಂತದ್ದು ಯಾವ್ದು? ಕ್ಯಾಬಿನೆಟ್ ಇರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆಗಳನ್ನ, ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೊರತು ಪರ್ಸನಲ್ ವಿಷಯಗಳಲ್ಲ. ಈಗಾಗಲೇ DK ಶಿವಕುಮಾರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀವು ಇದನ್ನು ಕೂಡ ಕೋರ್ಟ್ ಕೇಳ್ತೀರಾ, ಕ್ಯಾಬಿನೆಟ್ ಅನ್ನ ದುರ್ಬಳಕೆ ಮಾಡ್ಕೋತಾ ಇದಾರೆ? ಖಂಡಿತ ಕ್ಯಾಬಿನೆಟ್ ನ ದುರ್ಬಳಕೆ ಹಿಂದೆನೂ ಆಗಿದೆ, ಈಗೂ ಆಗ್ತಾ ಇದೆ. ಇವತ್ತು ಸಾಯಂಕಾಲ ಏನ್ ಕರೆದಿದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಮೀಟಿಂಗ್. ಎಸ್, ನಿಮ್ಗೆ ವಿಶ್ವಾಸ ಇದೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ ಅಂತ? ಖಂಡಿತ ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಐತಿಹಾಸಿಕ ಹೆಜ್ಜೆ ಆಗತ್ತೆ, ಐತಿಹಾಸಿಕ ಪ್ರಕರಣ ಆಗುತ್ತೆ ರಾಜ್ಯದಲ್ಲಿ ತರ ಆದ್ರೆ. ಇಲ್ಲ ಇಲ್ಲ, ಏನ್ ಗೊತ್ತಾ ಸರ್, ವಾಸ್ತವ ಸರಿ ತಪ್ಪು, ಸರಿ ಕೆಲಸ ಮಾಡಿದ್ರೆ ಮೋದಿ ಆದ್ರೇನು, ರಾಹುಲ್ ಗಾಂಧಿ ಆದ್ರೂ, ಪಿಣರಾಯಿ ವಿಜಯನ್ ಆದ್ರು, ತಪ್ಪಾದ್ರೆ ಮೋದಿ ಆದ್ರೂ ಅಷ್ಟೇ, ರಾಹುಲ್ ಗಾಂಧಿ ಆದ್ರೂ ಅಷ್ಟೇ. ನಿಮ್ಮಲ್ಲೂ ಅದನ್ನ ಹೇಳುದು, ಸರಿ ತಪ್ಪುಗಳನ್ನ ಜನಗಳ ಮುಂದೆ, ಕಾನೂನು ಮುಂದೆ ಇಡೋಣ. ಕಾನೂನು ಲಾ ವಿಲ್ ಟೇಕ್ ಓನ್ ಆಕ್ಷನ್. ಖಂಡಿತ ನೀವು ಬಹಳ ಈಗ ಹೈಕೋರ್ಟ್ ಸಂಬಂಧಪಟ್ಟಂತ ಕೆಲಸದಲ್ಲಿ ಇದೀರಿ, ನಾನು ಮತ್ತೆ ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ. ನೀವು ಫ್ರೀ ಆದ್ಮೇಲೆ ಮತ್ತೆ ನಿಮ್ಮ ಲೈನ್ ತಗೋತೀರಿ. ಧನ್ಯವಾದ ಪ್ರದೀಪ್ ಅವರು. ಥ್ಯಾಂಕ್ ಯು. ಎಸ್, ಪ್ರದೀಪ್ ಅವರು ಸಿದ್ದರಾಮಯ್ಯನವರು ಇವತ್ತೇನು ಪ್ರಾಸಿಕ್ಯೂಷನ್ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಅನ್ನೋದ್ರಲ್ಲಿ ಪ್ರದೀಪ್ ಕುಮಾರ್ ಅವರು ಕೂಡ ಒಬ್ರು ವಕೀಲರು. ಸೊ ಹೀಗಾಗಿ ಈ ಪ್ರಕರಣ ಸಾಗ್ತಾ ಇದೆ. ಇಷ್ಟೇ ತಪ್ಪು ನರೇಂದ್ರ ಮೋದಿ ಮಾಡಿದ್ರು ಅಷ್ಟೇ, ರಾಹುಲ್ ಗಾಂಧಿ ಮಾಡಿದ್ರು ಅಷ್ಟೇ, ಪಿಣರಾಯಿ ವಿಜಯನ್ ಮಾಡಿದ್ರು ಅಷ್ಟೇ, ಸಿದ್ದರಾಮಯ್ಯ ಮಾಡಿದ್ರು ಅಷ್ಟೇ. ಸರಿ ಆದ್ರೆ ಯಾರಾದ್ರೆ ಇದು ಸರಿ ತಪ್ಪು ನಡುವಿನ ಸಂಘರ್ಷ ಆಗ್ಬೇಕು. ಬಟ್ ಈ ಪ್ರಕರಣದಲ್ಲಿ ಒಂದಿಷ್ಟೇ, ನೀವು ರಾಮೇಗೌಡನೋ ಬೋರೇಗೌಡನೋ, ರಮೇಶ್ನೋ ಸುರೇಶ್ನೋ, ಶಾಂತನೋ, ಮತ್ತೊಬ್ಬರ ಯಾರೋ ಆ ರೈತರ ಭೂಮಿ ವಶಪಡಿಸ್ಕೊಂಡಾಗ ಅವರ ಎಕರೆ ಭೂಮಿಗೆ ಲಕ್ಷ, ಸಿದ್ದರಾಮಯ್ಯನವ್ರ ಭೂಮಿಗೆ 3 ಎಕರೆ 16 ಗುಂಟೆಗೆ 62 ಕೋಟಿ ಮೌಲ್ಯ ಕಟ್ತಾರೆ ಅನ್ನೋದಾದ್ರೆ ಎಲ್ರಿಗೂ ಕೊಟ್ರೆ ಕೊಡ್ಲಿ ಅನ್ನೋ ವಾದ ನಮ್ದಾಗಿತ್ತಷ್ಟೇ. ಬಟ್ ರಾಜ್ಯವ್ಯಾಪಿ ಆ ಡಿಮ್ಯಾಂಡ್ ಆಗಿತ್ತು. ಅಂದ್ರೆ ಸರ್ಕಾರ ಭೂಮಿ ವಶಪಡಿಸ್ಕೊಂಡ್ರೆ ಮಾರ್ಕೆಟ್ ರೇಟೇ ಕೊಡುತ್ತಾ ಅಂತ. ಹಾಗಾಗಿ ಈ ಮೂಲ ಭೂಮಿ ಇವ್ರು ಓನರ್ ಅಲ್ಲ ಅನ್ನೋದು ಬಹುತೇಕ ಸತ್ಯ. ಹಾಗಾಗಿ ಎಲ್ಲಾ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾವ ಯಾವಾಗ ಅವರು ಅಧಿಕಾರದಲ್ಲಿ ಇರ್ತಾರೆ, ಅವ್ರಿಗೆ ಯಾವಾಗ ಸರ್ಕಾರ ಇರುತ್ತೆ, ಆ ಸಂದರ್ಭದಲ್ಲೂ ಕೂಡ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಈ ಪ್ರಕರಣದಲ್ಲ ಪ್ರಮುಖವಾಗಿ. ಹಾಗಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಬಹುತೇಕರ ಅಭಿಪ್ರಾಯ. ತಾವೇನ್ ಹೇಳ್ತೀರಿ, ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.